ಯಾವಾಗಲೂ ಕೂಡ ನಾನು ಮಠಕ್ಕೆ ಬಂದೇ ಬರ್ತಿರ್ತೇನೆ. ಅದಲ್ಲದೆ ಸುತ್ತೂರ ಮಹಾಸ್ವಾಮೀಜಿಯವರು ನಮ್ಮ ವಿಜಯಪುರ ಜಿಲ್ಲೆ ಜೊತೆ ಒಂದು ಭಾಳ ಅನ್ಯೋನ್ಯವಾದಂಥ ಒಂದು ಸಂಬಂಧ ಇದೆ. ಯಾಕಂದರೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಪೂಜ್ಯರ ಮೇಲೆ ಇಟ್ಟಂಥ ಗೌರವ, ಇವರು ಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರ ಮೇಲೆ ಇಟ್ಟಂಥ ಗೌರವ, ಪ್ರತಿ ವರ್ಷ ಒಂದು ತಿಂಗಳು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಪ್ರವಚನ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಆಗ್ತಾ ಇರುತ್ತೆ. ನಾವು ಕಂಡಿದ್ದೀರಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನನಗೆ ಒಂದು ಪ್ರೇರಣೆ. ಇವತ್ತು ನಾನು ನೀರಾವರಿ ಸಚಿವನಾಗಿ ಏನು ಸಾಧನೆ ಮಾಡಿದ್ದೀನಿ ಅದಕ್ಕೆಲ್ಲನೂ ಕೂಡ ನನಗೆ ಪ್ರೇರಣೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಅವ್ರು ನನಗೆ ಹೇಳುವಂಥದ್ದು, ಈ ಭೂಮಿಗೆ ಒಂದು ಬೊಗ್ಸಿ ನೀರು ಕೊಡ್ರಿ ನೀವು ಅಂತ ಹೇಳಿದ್ರು. ಈ ಭೂಮಿಗೆ ಒಂದು ಬೊಗ್ಸಿ ನೀರು ಕೊಟ್ಟರೆ ಆ ಟೈಮ್ನಲ್ಲಿ 25 ವರ್ಷ ಹಿಂದೆ ಇದು ಅಮೆರಿಕದ ಕ್ಯಾಲಿಫೋರ್ನಿಯನ್ ಮೀರಿಸ್ತದೆ ಅಂತೇಳಿ ಇವತ್ತು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಮ್ಮನ್ನು ನಮ್ಮ ಮಧ್ಯೆ ಇಲ್ಲ ಇವತ್ತೊಂದು ದಿವಸ. ಆದರೆ ಅವರ ಒಂದು ಸಂಬಂಧ ಪೂಜ್ಯರು ಕೂಡ ಹೇಳ್ತಾರೆ 17 ತಾರೀಕಿಗೆ, ಏಪ್ರಿಲ್ 17 ತಾರೀಕಿಗೆ ಅಲ್ಲೇ 16-17 ಬರ್ತೀನಿ ನಾನು ಅಂತೇಳಿ. ಹೀಗಾಗಿ ನಾನು ಮಂತ್ರಿ ಆದಮೇಲೆ ಸಚಿವನ ಆದಮೇಲೆ ಇವತ್ತು ದಿವಸ ಇಂದು ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟು ಸುತ್ತೂರು ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಮಧ್ಯೆ ಯಡೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ಅವರ ಆಶೀರ್ವಾದವನ್ನು ಕೊಡ್ಕೊಂಡು ಬಂದಿದ್ದೀನಿ ಇವತ್ತು ದಿವಸ. ಸರ್ಕಾರ ಅಚ್ಚರಿ ಆಗಿದೆ ಸರ್, ಸಿದ್ದರಾಮಯ್ಯವರು 5 ವರ್ಷ ಅಧಿಕಾರದಲ್ಲಿ ಇರ್ತಾರ ಅಥವಾ ಏನಾದ್ರು ಪವರ್ ಶೇರಿಂಗ್ ಫಾರ್ಮುಲ ಮಾತುಕತೆ ಆಗಿದೆ ಸರ್? ನೋಡಿ, ತಮ್ಗೆ ಗೊತ್ತಿದೆಯಲ್ಲ, ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಇವತ್ತು ದಿವಸ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ. ಪವರ್ ಶೇರಿಂಗು ಅದು ಯಾವುದನ್ನು ಕೂಡ ಆಗಿದ್ರೆ ಇವತ್ತು ದಿವಸ ನಮ್ಮ ಪಕ್ಷದ ವರಿಷ್ಠರು ನಮ್ಗೆ ಹಿಂದೆ ಹೇಳ್ತಾ ಇದ್ರು. ಆ ರೀತಿ ಯಾವುದೂ ಇಲ್ಲ ಇವತ್ತು ದಿವಸ. ಏನು ನಮ್ಮ ಎಐಸಿಸಿ ನಮ್ಮ ವೇಣುಗೋಪಾಲ್ ಅವರು ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ ಆ ಪ್ರಕಾರ ಒಂದು ದಿವಸ ಮುಂದುವರಿತದೆ. ನೆಕ್ಸ್ಟ್ ಚರ್ಚೆ ಆಗ್ತಾ ಇದೆ ಲೋಕಸಭೆ ಚುನಾವಣೆ ನೋಡಿ, ಅಂಥವ್ ಯಾವ್ದನ್ನು ಕೂಡ ಅಂಥವ್ದು ಏನಾದ್ರೂ ಇದ್ರೆ ಅದನ್ನ ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಮುಂದೆ ಅಲ್ಲಿ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ ಅವ್ರು ಹೇಳ್ತಾ ಇದ್ರು, ಹಾಗೇನು ಕೂಡ ಇಲ್ಲ ಅಂತ ಹೇಳಿ ಒಂದು ದಿವಸ ಅವರು ಅದನ್ನ ಹೇಳಿಲ್ಲ ಒಂದು ದಿವಸ. ನೋಡಿ, ಅದನ್ನ ಮುಖ್ಯಮಂತ್ರಿಗಳು ಕೇಳುವಂತದ್ದು ಹೈಕಮಾಂಡ್ ಕೇಳುವ ಪ್ರಶ್ನೆ ನನ್ ಕೇಳಿದ್ರೆ ಹೆಂಗಾಗ್ತದೆ? ನನ್ನ ಪ್ರಕಾರ ಈಗ ಇವತ್ತು ನಾಳೆ ನಾಡ್ದು 3 ದಿವಸ ಅಧಿವೇಶನ ಇದೆ, ಅಧಿವೇಶನ ಮಾಡಿದೆ ಇವತ್ತು ಎಲ್ಲ ನೂತನ ಶಾಸಕರಿಗೆ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ಕೊಳ್ಳುವಂಥದ್ದಿದೆ, ಅದು ಇವತ್ತು ನಾಳೆ ಮುಗೀತದೆ. ಪ್ರೋಟಮ್ ಸ್ಪೀಕರ್ ಆಗಿ ಆರ್ ವಿ ದೇಶಪಾಂಡೆ ಅವರು ಇವತ್ತು ಸಹ ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ಬುಧವಾರ ಫುಲ್ ಟೈಮ್ ಸ್ಪೀಕರ್ನು ಕೂಡ ಇವತ್ತು ಅಲ್ಲಿ ನೇಮಕ ಆಗ್ತದೆ, ಆಯ್ಕೆ ಆಗ್ತದೆ. ತದನಂತರ ಗುರುವಾರ, ಶುಕ್ರವಾರ, ಶನಿವಾರ, ಐತವಾರವರೆಗೆ ಈ 4 ದಿವಸಗಳಲ್ಲಿ ಬಹುಶಃ ನನಗನ್ನಿಸಿದ್ರೆ ಆ 4 ದಿವಸದಲ್ಲಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ನು ಮತ್ತು ಖಾತೆಗಳ ಹಂಚಿಕೆ ಇದೆಲ್ಲವೂ ಕೂಡ ಆಗ್ತದೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.